ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಮ್ಮ ಹರ್ಷಿತಾ. ನಾನಿವತ್ತು ಈವ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಸಂಡೇ, ಸೊ ಹಾಗಾಗಿ ನಿನ್ನೆ ಫಂಕ್ಷನ್ ಇತ್ತು ಅಲ್ವಾ, ನಾನು ಅಜ್ಜಿ ಮನೆ ಹೋಗಿದ್ದೆ. ವೀಡಿಯೋಗಳನ್ನು ಕೂಡ ಲಾಸ್ಟ್ ವೀಡಿಯೋ ನೋಡಿದ್ರೆ, ನೀವು ಲೈವ್ ಕೂಡ ಬಂದಿದ್ದೆ. ಸೊ ಸುಮಾರಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಫಂಕ್ಷನ್ ಕೂಡ ಆಯಿತು. ಸೊ ಜಸ್ಟ್ ನಾನೊಂದು 1 ಅವರ್ ಆಗಿದ್ದಷ್ಟೇ ಬಂದುಬಿಟ್ಟು, ಸೊ ಫ್ರೆಶ್ ಆಗಿಬಿಟ್ಟು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಒಂದು ಕಡೆ ನಿದ್ದೆ ಇಲ್ಲ, ಹಾಗೆ ಫುಲ್ಲು ಅಂದರೆ ಕೋಲ ಎಲ್ಲ ಇತ್ತು ಅಲ್ವಾ, ನೇಮ್ ಅಂತ ಹೇಳ್ತೀವಲ್ವ, ಸೊ ಅದು ಇತ್ತು. ಸೊ ಹಾಗಾಗಿ ನನಗೆ ವೀಡಿಯೋಸ್ಗಳನ್ನು ಇವತ್ತು ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ನಿದ್ದೆ ಇಲ್ಲ. ಅದ್ರ ಜೊತೆಗೆ ಏನಂದರೆ ಫುಲ್ ಹೆಲ್ತ್ ಅಪ್ಸೆಟ್ ಆಗೋಗಿದೆ, ನನ್ನ ಮುಖ ನೋಡಿದ್ರೆ ಗೊತ್ತಾಗ್ಬೋದು ಯಾವ ರೀತಿ ಆಗಿದೆ ಅಂತ. ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ, ಕೋಲ್ಡು ಕೆಮ್ಮು ಎಲ್ಲ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಅದ್ರ ಕಡೆ ನನ್ನ ಮಗಳು ಕೂಡ, ಸೊ ತುಂಬ ಟಯರ್ಡ್ ಆಗೋಗಿದೆ, ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿನ್ನೆ ನಡೆದಂತಹ ಒಂದು ದುರ್ಗಾ ಪೂಜೆಯ ವ್ಲಾಗನ್ನು, ಅಂದರೆ ದುರ್ಗಾ ಪೂಜೆಯ ಒಂದು ವೀಡಿಯೋವನ್ನು, ಆ ಒಂದು ಇದನ್ನು ಶೇರ್ ಮಾಡ್ತೀನಿ. ಎಲ್ಲನೂ ಕೂಡ ನೆಕ್ಸ್ಟ್ ವೀಡಿಯೋಲಿ ಬರುತ್ತೆ. ಒಂದು ಎಷ್ಟು ಚಿಕ್ಕದಾಗಿ ಒಂದು ಕ್ಲಿಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಯಾವ ರೀತಿ ಇರುತ್ತೆ ಪೂಜೆ ಅಂತ ಸುಮಾರಷ್ಟು ಜನರು ನೋಡಿರೋದಿಲ್ಲ ಯಾವ ರೀತಿ ಇರುತ್ತೆ ಅಂತ. ಸೊ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಮುಂದಿನ ವ್ಲಾಗಲ್ಲಿ ದುರ್ಗಾ ಪೂಜೆಯ ಕಂಪ್ಲೀಟ್ ವೀಡಿಯೋ ಜೊತೆಗೆ ಏನು ಚಾಮುಂಡಿ ಹಾಗೆ ಗುಳಿಗ ದೈವದ ಒಂದು ನೇಮ್ ಅಥವಾ ಒಂದು ಕೋಲ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಕ್ಲಿಪ್ಪನ್ನು ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ, ಅದು ಕಾಯ್ತಾ ಇರಿ. ಹಾಗೆಯೇ ನಾನು ಈ ಒಂದು ಫಂಕ್ಷನನ್ನು, ಈ ಒಂದು ಪೂಜೆಯನ್ನು, ಈ ಒಂದು ಕೋಲ ಏನೈತೆ ನೋಡಿ, ಅದನ್ನು ಫಸ್ಟ್ ಟೈಮ್ ನಾನು ನೋಡಿರುವಂಥದ್ದು. ಅಂದರೆ ನಾನು ನೋಡಿರಲಿಲ್ಲ ಇಲ್ಲಿ ತನಕ, ಅಂದರೆ ಅಲ್ಲಿ ನನ್ನ ಅಜ್ಜಿ ಮನೆಯಲ್ಲಿ ಇಲ್ಲಿ ತನಕ ಆಗಿರಲಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಸೊ ಹಾಗಾಗಿ ನಾನು ಫಸ್ಟ್ ನೋಡಿರುವಂಥದ್ದು. ಸೊ ಹಾಗಾಗಿ ಹೋಗಿದ್ದೆ ನಾನು, ನನ್ನ ಮಗಳು, ನಮ್ಮ ಮನೆಯದು ಅಂದರೆ ನಾನು ಅಲ್ಲೇ ಹುಟ್ಟಿ ಬೆಳೆದಿರೋದಲ್ವ, ಸೊ ಹಾಗಾಗಿ ಹೋಗಬೇಕು, ಹೋಗಲೇಬೇಕಲ್ವ. ಸೊ ಫಸ್ಟ್ ಟೈಮ್ ನೋಡುವಂಥದ್ದಲ್ವ, ಹಾಗಾಗಿ ಹೋಗಬೇಕು. ತುಂಬ ಚೆನ್ನಾಗಾಗಿತ್ತು ಫಂಕ್ಷನ್ ಕೂಡ, ತುಂಬ ಚೆನ್ನಾಗಾಗಿತ್ತು. ಲಾಸ್ಟ್ ವೀಡಿಯೋ ಕೂಡ ನಿಮಗೆ ಶೇರ್ ಮಾಡಿದ್ದೆ, ಮುಂದೆ ಬರುತ್ತೆ ಕಂಪ್ಲೀಟ್ ನಿಮಗೆ ಒಂದು ವೀಡಿಯೋ. ಹಾಗೆಯೇ ಬರ್ತಾ ಇವತ್ತು ಏನಂದರೆ ನಿನ್ನೆ ಫಂಕ್ಷನಲ್ಲಿ ನಿಮಗೆ ಗೊತ್ತಿದೆ ಅಲ್ವಾ, ಫಂಕ್ಷನ್ ಒಂದು ಅಟೆಂಡ್ ಮಾಡಿದ್ರೆ ಎಷ್ಟು ಟಯರ್ಡ್ ಆಗೋಗುತ್ತೆ ಅಂತ. ಸೊ ತುಂಬ ಟಯರ್ಡ್ ಆಗೋಗಿತ್ತು. ಪೂಜೆ, ಸತ್ಯನಾರಾಯಣ ಪೂಜೆ, ಗಣಹೋಮ, ಆಮೇಲೆ ಈವ್ನಿಂಗ್ ದುರ್ಗಾ ಪೂಜೆ ಎಲ್ಲನೂ ಕೂಡ ಇತ್ತಲ್ವ. ಸೊ ಹಾಗಾಗಿ ತುಂಬಾ ಟಯರ್ಡ್ ಆಗೋಗಿತ್ತು. ಸೊ ಜಸ್ಟ್ ಇವಾಗ ಅಮ್ಮನ ಮನೆಯಲ್ಲಿ ಇದ್ದೀನಿ, ಮುಂದೆ ನಿಮಗೆ ಬರುತ್ತೆ ಅಮ್ಮನ ಮನೆಯ ವ್ಲಾಗ್ಗಳು ಕೂಡ ಬರುತ್ತೆ. ಸೊ ಸ್ವಲ್ಪ ದಿನ ಅಮ್ಮನ ಮನೆಯಲ್ಲಿ ಇರೋಣ ಅಂತ. ನನ್ನ ಮಗಳಿಗೂ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ತಂಗಿ ಕೂಡ ಎಕ್ಸಾಮ್ ಇದೆ. ಸೊ ಹಾಗಾಗಿ ಜಸ್ಟ್ ಇಲ್ಲಿ ಇದ್ದೀನಿ, ಇವಾಗ ಬಂದಿದ್ದೀನಿ. ನೋಡೋಣ ಎಷ್ಟು ದಿನ ಇರ್ತೀನಿ ಗೊತ್ತಿಲ್ಲ. ನನ್ನ ಚಿಕ್ಕಮ್ಮನ ಮಗ ಕೂಡ ಬರ್ತಾ ಇದ್ದಾನೆ ಇಲ್ಲಿಗೆ. ಸೊ ಹಾಗಾಗಿ ನಾನು ಎಷ್ಟು ದಿನ ಇರ್ತೀನಿ ಅಂತ ಗೊತ್ತಿಲ್ಲ, ಬಟ್ ನಿಮಗೆ ಡೈಲಿ ವ್ಲಾಗ್ಗಳು ಬರ್ತಾ ಹೋಗುತ್ತೆ. ಸೊ ಒಂದಿನ ಮಿಸ್ ಆದರೂ ಕೂಡ ನೆಕ್ಸ್ಟ್ ಡೇ ಖಂಡಿತವಾಗ್ಲೂ ಬರುತ್ತೆ. ಹಾಗಾಗಿ ಸೊ ಜಸ್ಟ್ ಇವಾಗ ನಾನು ಒಂದು ಅಂದರೆ ಇಲ್ಲಿಂದ ಮಾವನ ಮನೆಯಿಂದ ಬಂದು ಜಸ್ಟ್ ಒಂದು 1 ಅವರ್ ಆಯಿತು ಅಷ್ಟೇ. ಸೊ ಹಾಗಾಗಿ ಸ್ವಲ್ಪ ಫ್ರೆಶ್ ಆಗಿಬಿಟ್ಟು, ಹಸಿವು ಏನೂ ಇಲ್ಲ, ಫುಲ್ ಆಗಿಬಿಟ್ಟಿದೆ. ಅಂದರೆ ಅಲ್ಲಿಂದ ಬರುವಾಗ ಸ್ವೀಟ್ಸ್ ಎಲ್ಲ ತೊಗೊಂಬಂದಿದ್ದೆ, ಲಾಡಲ್ಲಿ ತೊಗೊಂಬಂದಿದ್ದೆ. ಸೊ ಅದನ್ನೆಲ್ಲ ತಿಂದುಬಿಟ್ಟು ಇವಾಗ ಏನು ಅಂದರೆ ವ್ಲಾಗನ್ನು ಮಾಡೋಣ ಅಂತ. ಅಲ್ಲಿ ನೋಡ್ಬೋದು ಅಪ್ಪನ ಮನೆಯ ಮುಂಚೆ ಇದ್ದಂಥ ಹಳೆ ಮನೆ ಇದು. ಸೊ ಅಂದರೆ ಫಸ್ಟ್ ಸ್ವಲ್ಪ ಒಂದು ವರ್ಷ ಈ ಮನೆಯಲ್ಲಿದ್ದರು. ಸೊ ಆ ಮನೆ ಇವಾಗ ಹಳೆ ಮನೆ ಇದೆ ಅಲ್ವ ನೋಡಿ, ಇದಕ್ಕಿಂತ ಮುಂಚೆ ಇನ್ನೊಂದು ಮನೆ ಇತ್ತು. ಸೊ ಅದು ಏನಾಯಿತು ಅಂತ ನಿಮಗೆ ನೆಕ್ಸ್ಟ್ ಬರುತ್ತೆ ಹೇಳ್ತೀನಿ. ಸೊ ಇದು ಸೆಕೆಂಡ್ ಹೋಮ್ ಅಂತಲೇ ಹೇಳ್ಬೋದು ಇದು. ಹಾಗಾಗಿ ಇಲ್ಲಿ ಈಚೆ ಕಡೆಯಿಂದ ಬಂದು ವ್ಲಾಗನ್ನು ಮಾಡ್ತಾ ಇದ್ದೀನಿ. ನನ್ನ ಮಗಳನ್ನ ಮನೆಯಲ್ಲಿ ತಂಗಿ ಜೊತೆ ಬಿಟ್ಟಿದ್ದೀನಿ. ಪಾಪ ಅದಕ್ಕೂ ಕೂಡ ಟಯರ್ಡ್ ಆಗೋಗಿದೆ, ಮಕ್ಳಿಗೂ ಕೂಡ ಅಷ್ಟೇ ಅಲ್ವ. ಒಂದು ಫಂಕ್ಷನ್ ಅಂದರೆ ಒಂದು ಕಡೆ ನಿದ್ದೆ ಇಲ್ಲ, ನಮಗೂ ಕೂಡ ಅಷ್ಟೇ. 3 ಗಂಟೆ ಮಲ್ಕೊಂಡು 5:30 ಮಾರ್ನಿಂಗ್ ಎದ್ದಿದ್ದೀನಿ. ಸೊ ಹಾಗಾಗಿ ಏನಾಗ್ಬಿಟ್ಟಿದೆ ಅಂದರೆ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ. ಕೋಲ್ಡ್ ಆದರೆ ಏನಾಗುತ್ತೆ ಅಂದರೆ ತುಂಬಾ ಇರಿಟೇಷನ್ ಆಗಿಬಿಡುತ್ತೆ, ಯಾರಾದರೂ ಮಾತಾಡಿದ್ರೆ ಪ್ರತಿಯೊಂದು ಕೂಡ ಒಂಥರ ಇರಿಟೇಷನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇವತ್ತು ವ್ಲಾಗನ್ನು ಏನು ಶೂಟ್ ಮಾಡಿರಲಿಲ್ಲ. ಸೊ ಅಂದರೆ ಒಂದು ಫಂಕ್ಷನ್, ಒಂದು ಫ್ಯಾಮಿಲಿ ಮನೆಗೆ ಹೋಯಿತು ಅಂದರೆ ನನಗೆ ಅಲ್ಲಿ ವ್ಲಾಗನ್ನು ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋ ಒಂಥರ ಹಿಂಸೆ ಆಗುತ್ತೆ. ಯಾಕಂದರೆ ಸುಮಾರಷ್ಟು ಜನ ಇರ್ತಾರೆ, ನಾನೊಬ್ಳು ವೀಡಿಯೋನ ಮಾಡ್ತಾ ಕೂತ್ಕೊಂಡ್ರೆ ಒಂಥರ ನೋಡೋರ್ಗೂ ಕೂಡ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನಾನು ವೀಡಿಯೋ ಎಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಫಂಕ್ಷನ್ ಸಿಗೋದೆ ಒಂದು ವರ್ಷಕ್ಕೊಮ್ಮೆ, ಅದು ಕೂಡ ಈ ಚಾಮುಂಡಿ ಹಾಗೆ ಗುಳಿಯ ದೈವದ ಏನಿದೆ ನೋಡ್ಬೋದು, ಅದು ನನಗೆ ಅಂತೂ ಗೊತ್ತಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ನೋಡಿರುವಂಥದ್ದು. ಸೊ ಇಂತಹ ಫಂಕ್ಷನ್ಗಳಲ್ಲಿ ಆದಾಗ ನಾವು ಅದನ್ನು ತುಂಬ ಸಂಭ್ರಮ ಅಂದರೆ ಅದನ್ನು ಸಂಭ್ರಮಿಸ್ಬೇಕು, ಅದನ್ನು ನೋಡಬೇಕು. ಸೊ ಹಾಗಾಗಿ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ ನಾನು. ಪೂಜೆ ವೀಡಿಯೋ ನಿಮಗೆ ಸತ್ಯನಾರಾಯಣ ಪೂಜೆದಲ್ಲಿ ಹಾಕಿದ್ದೀನಿ, ಯಾರೆಲ್ಲ ವೀಡಿಯೋ ನೋಡಿಲ್ಲ ಈ ಕೂಡಲೇ ನೋಡಿ. ಸೊ ಪೂಜೆ ಯಾವ ರೀತಿ ಆಗುತ್ತೆ ಅಂತ ಸುಮಾರಷ್ಟು ಜನರಿಗೆ, ಅಂದರೆ ಬೆಂಗಳೂರಲ್ಲಿ ಇರೋರಿಗಂತೂ ಕೆಲವರಿಗೆ ಗೊತ್ತೇ ಇರೋದಿಲ್ಲ ದುರ್ಗಾ ಪೂಜೆ ಅಂದರೆ ಏನು, ಸತ್ಯನಾರಾಯಣ ಪೂಜೆ ಅಂದರೆ ಏನು ಅಂತ. ಇವಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಡಿಸ್ತಾರೆ, ಬಟ್ ಸುಮಾರಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಅಂಥವ್ರಿಗೆ ಖಂಡಿತವಾಗ್ಲೂ ಖುಷಿ ಪಡ್ಬೋದು ಅಂತ ಶೇರ್ ಮಾಡಿದ್ದೀನಿ. ನೋಡೋಣ, ಹಾಗೆಯೇ ದುರ್ಗಾ ಪೂಜೆ ವೀಡಿಯೋ ಕೂಡ ಸಣ್ಣ ಕ್ಲಿಪ್ಪನ್ನು ಆ್ಯಡ್ ಮಾಡ್ತೀನಿ. ಫುಲ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತಾ ಹೋಗುತ್ತೆ, ಕಾಯ್ತಾ ಇರಿ. ಹಾಗೆ ಈ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.